ರಾಜ್ಯದಲ್ಲಿ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ನಾವು ರಣರಂಗ ವಿಶೇಷ ಸಂಚಿಕೆಯಲ್ಲಿ ನಿತ್ಯವೂ ಈ ಹೊತ್ತಿಗೆ ಒಂದೊಂದು ಜಿಲ್ಲೆಯ ಪ್ರಮುಖ ಕ್ಷೇತ್ರಗಳ ಸದ್ಯದ ಚಿತ್ರಣವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಆಯಾ ಜಿಲ್ಲೆಗಳಲ್ಲಿ ಪಕ್ಷಗಳ ಬಲಾಬಲ ಹೇಗಿದೆ, ಅಭ್ಯರ್ಥಿಗಳು ಯಾರು, ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಇವತ್ತು ಬೀದರ್ ಜಿಲ್ಲೆಯ ಸದ್ಯದ ರಾಜಕೀಯ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೇ ಇವತ್ತಿನ ರಣರಂಗ ವಿಶೇಷ ಕಾರ್ಯಕ್ರಮ. ನಾನು ಶ್ರೀಪಾದ್ ಪಾಟೀಲ್. ಕರ್ನಾಟಕದ ಶಿರಪ್ರಾಯವಾಗಿರುವಂತಹ ಬೀದರ್ ತನ್ನದೇ ಆದ ವಿಶಿಷ್ಟತೆಯಿಂದ ಗಮನ ಸೆಳೀತಾ ಇದೆ. ರಾಜಕೀಯವಾಗಿಯೂ ಈಗ ಬೀದರ್ ಜಿಲ್ಲೆ ರಂಗು ಪಡೆದುಕೊಳ್ತಾ ಇದೆ. ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ JDS. ಮೂರು ಪಕ್ಷಗಳು ಇಲ್ಲಿ ತಮ್ಮದೇ ಆದಂತಹ ಬಲವನ್ನು ಹೊಂದಿವೆ. ಹಾಗಿದ್ರೆ ಇಲ್ಲಿನ ಚಿತ್ರಣ ಹೇಗಿದೆ ನೋಡ್ಕೊಂಬನ್ನಿ. ಬೀದರ್ನಲ್ಲೀಗ ಎಲೆಕ್ಷನ್ ಬಿಸಿ ಜೋರು, ಚುನಾವಣಾ ಗುಂಗಿನಲ್ಲಿ ಈಗ ಬಿದುರೂರು. ವಚನ ಸಾಹಿತ್ಯದ ತವರು, ಶರಣರ ನಾಡು, ಕಲ್ಯಾಣ ಕ್ರಾಂತಿಯ ನೆಲ, ಬಹುಮನಿ ಸುಲ್ತಾನರು ಆಳಿದ ಬೀದರ್ ಬಯಲು ಸೀಮೆಯ ತುತ್ತ ತುದಿಯ ಬಿಸಿಲ ನಾಡು, ಅಣ್ಣ ಬಸವಣ್ಣನ ಕರ್ಮಭೂಮಿ. ಕೆಂಪು ನೆಲದ ಬೀದರ್ ಜಿಲ್ಲೆಯಲ್ಲೀಗ ಎಲೆಕ್ಷನ್ ಬಿಸಿ ಬಲೂಜೋರು. ಸಂಜೆ ಆಗ್ತಾ ಇದ್ದಂಗೆ ಚಾವಡಿ ಕಟ್ಟೆ ಮೇಲೆ ಜನರ ಬಾಯಲ್ಲಿ ರಾಜಕಾರಣದ್ದೇ ಬಿಸಿ ಬಿಸಿ ಚರ್ಚೆ. ಎಲೆಕ್ಷನ್ಗೂ ಮುನ್ನ ನಡೀತಾ ಇವೆ ಟಿಕೆಟ್ಗಾಗಿ ಹಲವು ಕಸರತ್ತು. ಸಾಲು ಸಾಲು ಸಮಾವೇಶಗಳನ್ನ ಸಾಕಾಗದಷ್ಟು ಭಾಷಣಗಳು. ಗಲ್ಲಿಯಲ್ಲಿ ಕೂತು ದಿಲ್ಲಿ ಭವಿಷ್ಯ ನುಡಿಯುವ ಮತದಾರ ಮತ್ತೆ ಆಗಿದ್ದಾನೆ ಫುಲ್ ಅಲರ್ಟ್. ಬೀದರ್ ಜಿಲ್ಲೆಯ ಹೈ ವೋಲ್ಟೇಜ್ ಎಲೆಕ್ಷನ್ಗೆ ಅಖಾಡ ರೆಡಿಯಾಗಿದೆ. ಘಟಾನುಘಟಿ ನಾಯಕರ ತಂತ್ರ ಪ್ರತಿತಂತ್ರ ಜೋರಾಗಿದೆ. ಟಿಕೆಟ್ಗಾಗಿ ಕಣ್ಣೀರ್ ಹಾಕಿದ್ರು, ಕೈ ಕೈ ಮಿಲಾಯಿಸ್ಕೊಂಡ್ರು, ಬೀದಿಯಲ್ಲಿ ನಿಂತು ಬಾಯಿಗೆ ಬಂದಂಗೆ ಮಾತಾಡಿಕೊಂಡ್ರು, ಮತ್ತೆ ಕೆಲವರು ಡ್ಯಾನ್ಸ್ ಮಾಡಿದರು. ಒಟ್ಟಿನಲ್ಲಿ ರಾಜಕೀಯ ಜಿದ್ದಾಜಿದ್ದಿಗೆ ಕಸರತ್ತಿನ ಮೇಲೆ ಕಸರತ್ತು. ಜಂಗಿ ಕುಸ್ತಿಗೆ ರೆಡಿಯಾಗುತ್ತಿದೆ ಅಖಾಡ. ಯಾರಿಗೆ ಒಲಿಯಲಿದ್ದಾನೆ ಮತದಾರ ಪ್ರಭು? ಅತ್ತ ಮಹಾರಾಷ್ಟ್ರ, ಇತ್ತ ತೆಲಂಗಾಣ, ಎರಡು ರಾಜ್ಯಗಳ ಗಡಿಗೆ ಹೊಂದಿಕೊಂಡಿರೋ ಬೀದರ್ ಆರು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡ ಜಿಲ್ಲೆ. ಮರಾಠಿ, ತೆಲುಗು, ಲಮಾಣಿ, ಹಿಂದಿ ಭಾಷೆಯ ಪ್ರಭಾವ ಹೆಚ್ಚಿರೋ ಕರುನಾಡಿನ ಅಂಗ ಇದು. ಆರ್ಥಿಕವಾಗಿ ತೀರಾ ಹಿಂದುಳಿದ ಜಿಲ್ಲೆಯಲ್ಲಿ ಕಿತ್ತು ತಿನ್ನುವ ಬಡತನ ಜನರನ್ನ ಈಗಲೂ ಕಾಡ್ತಾ ಇದೆ. ಬಡತನ ಎಷ್ಟೇ ಇದ್ರೂ ರಾಜಕೀಯವಾಗಿ ಇಲ್ಲಿನ ಜನರು ತುಂಬಾನೇ ಬುದ್ಧಿವಂತರು. ಇಂಥ ರಾಜಕೀಯವಾಗಿ ಶ್ರೀಮಂತವಾಗಿರೋ ಜಿಲ್ಲೆಯಲ್ಲಿ ದಿಗ್ಗಜ ನಾಯಕರನ್ನ ಕಳೆದುಕೊಂಡು ಈ ಬಾರಿ ಬರಿದಾಗಿದೆ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಸಚಿವ ಗುರುಪಾದಪ್ಪ ನಾಗಮಾರಪಳ್ಳಿ, ಮಾಜಿ ಸಚಿವ ಬಸವರಾಜ್ ಪಾಟೀಲ್ ಹುಮ್ನಾಬಾದ್ ಮತ್ತು ಕಲಬುರಗಿಯಿಂದ ಬೀದರ್ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಅಜಾತ ಶತ್ರುವಾಗಿದ್ದ ಮಾಜಿ CM ಎನ್ ಧರಂ ಸಿಂಗ್, ಈ ಮೂವರು ಘಟಾನುಘಟಿ ನಾಯಕರು ಅಗಲಿದ ನಂತರ ಜಿಲ್ಲೆಯಲ್ಲಿ ಭಾರೀ ರಾಜಕೀಯ ಬದಲಾವಣೆ ಆಗಿ ಅವರ ಮಕ್ಕಳು ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಹಗಲು ರಾತ್ರಿ ಹರಸಾಹಸ ಪಡ್ತಿದ್ದಾರೆ. ಧರಂ ಸಿಂಗ್ ನಿಧನದ ನಂತರ ಬೀದರ್ ಕಾಂಗ್ರೆಸ್ ಕಮಾನು ಸಂಭಾಳಿಸಿಕೊಂಡವರು ಸಚಿವ ಈಶ್ವರ್ ಖಂಡ್ರೆ. CM ಸಿದ್ದರಾಮಯ್ಯನವರ ಆಪ್ತರಾಗಿ ಬೀದರ್ ಜಿಲ್ಲೆಯ ಜಂಗಿ ಕುಸ್ತಿಗೆ ಕಾಂಗ್ರೆಸ್ನ ಸಾರಥ್ಯ ಹಿಡಿದುಕೊಂಡ ನಾಯಕ ಎಂದು ಇವತ್ತು ಬೀದರ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದೀರಿ, ಇನ್ನು ಹೆಚ್ಚಿನ ಪ್ರಾಶಸ್ತ್ಯ ಕೊಡುವಂತದ್ದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಬರುವಂತಹ ದಿನಮಾನಗಳಲ್ಲಿ 6 ಸೀಟುಗಳು ಗೆಲ್ಲುವಂತಹ ರೀತಿಯಲ್ಲಿ ಇವತ್ತು ನಾವು ನಿಮಗೆ ಒಂದು ಬಹುಮತ ಒಂದು ಕೊಡುಗೆಯನ್ನು ಕೊಡ್ತೇವೆ ಅನ್ನುವಂಥದ್ದು ಹೇಳಿ ಕಾಂಗ್ರೆಸ್ಗೆ ಬೀದರ್ನಲ್ಲಿ ಖಂಡ್ರೆ ಸಾರಥ್ಯ. ಮತ್ತೆ ಸಾಧಿಸುತ್ತಾರಾ? ಇಲ್ಲಿ ಅವರೇ ಆಧಿಪತ್ಯ. ಈ ಬಾರಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿರುವ ಹೊಣೆಗಾರಿಕೆ ಸಚಿವ ಈಶ್ವರ್ ಖಂಡ್ರೆ ವಹಿಸಿಕೊಂಡಿದ್ದು, ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಜೀವ ತುಂಬಿ CM ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಕೆಂಪುಗೂಟದ ಕಾರು ಫಿಕ್ಸ್ ಆಗೋದು ಗ್ಯಾರಂಟಿ ಅಂತ ಕನಸು ಕಟ್ಕೊಂಡಿದ್ದಾರೆ. 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 3 ಕಡೆ, BJP JDS ತಲಾ 1 ಹಾಗೂ ಪಕ್ಷೇತರ 1. ಹೀಗೆ ಜಿಲ್ಲೆಯಲ್ಲಿ ಹುಮ್ನಾಬಾದ್, ಬಾಲ್ಕಿ, ಬೀದರ್, ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯ ಬಾರಿಸಿ ಔರಾದ್ ಮೀಸಲು ಕ್ಷೇತ್ರ BJPಯ ಪಾಲಾಗಿ, ಬಸವ ಕಲ್ಯಾಣ JDS ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಅಶೋಕ್ ಖೇಣಿ ಗೆಲುವು ಸಾಧಿಸಿದರು. ನಾಯಕತ್ವದ ಕೊರತೆ ತುಂಬುತ್ತಾ BJP ಸಕ್ಸಸ್ ಆಗುತ್ತಾ ಈ ಬಾರಿ Mission 6? ಕಳೆದ ಚುನಾವಣೆಯಲ್ಲಿ KJP ಹೊಡೆತಕ್ಕೆ ಬೀದರ್ BJPಯಲ್ಲಿ ನಾಯಕತ್ವದ ಕೊರತೆಯಿಂದ ಬಳಲುತ್ತಿತ್ತು.
ಕಷ್ಟದ ಕಾಲದಲ್ಲಿ ಬಿಜೆಪಿಗೆ ಬಲ ತುಂಬಿದವರು ಔರಾದ್ ಶಾಸಕ ಪ್ರಭು ಚೌಹಾಣ್. ನಂತರ ಲೋಕಸಭೆ ಎಲೆಕ್ಷನ್ ಆರಂಭವಾಗಿ ಮೋದಿ ಹವಾ ಬಿಜೆಪಿಗೆ ಗ್ಲೂಕೋಸ್ ಕೊಟ್ಟಂಗಾಗಿ ಬೀದರ್ ಸಂಸದ ಭಗವಂತ ಕುಬಾ ಅವರನ್ನ ಗೆಲ್ಲಿಸೋಕೆ ಮುಂಚೂಣಿಯಲ್ಲಿ ಇದ್ದವರು ಇದೇ ಪ್ರಭು ಚೌಹಾಣ್. ಈಗ ಕಾಂಗ್ರೆಸ್ ಮುಕ್ತ ಬೀದರ್ ಮಾಡುವ ಮೂಲಕ ಮಿಷನ್ 6 ಅಂತ ಟಾರ್ಗೆಟ್ ಹಾಕೊಂಡು ಎಲೆಕ್ಷನ್ ತಯಾರಿ ಮಾಡ್ತಿದ್ದಾರೆ. ಇನ್ನು ಜೆಡಿಎಸ್ ನಿಂದ ಸೋಲುಂಡಿದ್ದ ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್, ಈ ಬಾರಿ ಎಲ್ರಿಗಿಂತಲೂ ಒಂದು ಹೆಚ್ಚು ಸ್ಥಾನ ಪಡೆಯುತ್ತೀವಿ, ನಮ್ಮದು ಮಿಷನ್ ಗಿಷನ್ ಏನೂ ಇಲ್ಲ ಅಂತ ಚುನಾವಣೆಯ ಕಾವಿಗೆ ತುಪ್ಪ ಸುರಿದಿದ್ದಾರೆ. ಧೈರ್ಯದಿಂದ ಇದರಿಂದ ಹೇಳ್ತೀನಿ, ಅವರಿಬ್ಬರಿಗಿಂತ ಒಂದು ಸೀಟ್ ಈ ಸಲ ಬೀದರ್ನಾಗ ಹೆಚ್ಚಿತ್ತು. ನಮ್ಮದು ಮಿಷನ್ ಗಿಷನ್ ಏನಿಲ್ಲ ಹೇಳಿ, ಮಿಷನ್ ಗಿಷನ್ ಏನಿಲ್ಲ, ಇವ್ರದ್ದೆಲ್ಲ ಮಿಷನ್ಗಳು ಏನಾಗ್ಯಾವ ನಮ್ಗೆ ಗೊತ್ತಾವ. ಮತ್ತೆ ಒಂದು ವಿಶೇಷವಾಗಿ ಹೇಳ್ತೀನಿ, ಇವತ್ತು ಈಶ್ವರ್ ಖಂಡ್ರೆಗೆ ಟಾಂಗ್ ಕೊಡ್ತಾರ ಪ್ರಕಾಶ್ ಖಂಡ್ರೆ. ಡಿಕೆ ಸಿದ್ದರಾಮ್ ಕಣ್ಣೀರು ಹಾಕಿದ್ದು ವರ್ಕೌಟ್ ಆಗುತ್ತಾ? ಬಿಜೆಪಿ ಭಿನ್ನಮತವೇ ಖಂಡ್ರೆ ಗೆಲುವಿಗೆ ದಾರಿಯಾಗುತ್ತೆ. ಕಳೆದ ಚುನಾವಣೆಯಲ್ಲಿ ಕೆಜೆಪಿ ಅಭ್ಯರ್ಥಿ ಡಿಕೆ ಸಿದ್ದರಾಮ್ಗಿಂತ 10,000 ಮತಗಳ ಅಂತರದಿಂದ ಗೆಲುವಿನ ನಗೆ ಭಾರಿಸಿ ಸಂಪುಟದ ಸಚಿವರಾದ ಈಶ್ವರ್ ಖಂಡ್ರೆ ಈ ಬಾರಿ ಶಕ್ತಿ ಕೇಂದ್ರದ ಕುರ್ಚಿಯತ್ತ ಹೋಗೋಕೆ ಹೆಣಗಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಾರಿ ಕೆಜೆಪಿ ಬಿಜೆಪಿ ಎರಡೂ ಒಂದಾಗಿದೆ. ಅಲ್ಲದೆ ಅಧಿಕಾರ ವಿರೋಧಿ ಅಲೆಯು ಬಿಜೆಪಿ ಮಡಿಲಿಗೆ ಬೋನಸ್ ಬಂದಂಗೆ ಬರಲಿದೆ. ಅಷ್ಟೇ ಯಾಕೆ, ಮೋದಿ ಹವಾ ಜೋರಾಗಿದೆ. ಎಲ್ಲ ಕೂಡಿಸಿ ಕಳೆದು ಲೆಕ್ಕಾಚಾರ ಹಾಕಿದರೆ ಈ ಬಾರಿ ಸಚಿವರಾಗಿರೋ ಈಶ್ವರ್ ಖಂಡ್ರೆ ಅಷ್ಟು ಸುಲಭವಾಗಿ ಶಾಸಕರಾಗ್ತಾರೆ ಅನ್ನೋದು ಸಾಕಷ್ಟು ಅನುಮಾನವಿದೆ. ಮೇಲಾಗಿ ಲಿಂಗಾಯತ ಸ್ವತಂತ್ರ ಧರ್ಮದ ವಿಚಾರದಲ್ಲಿ ವೀರಶೈವ ಲಿಂಗಾಯತರ ಪರ ನಿಂತಿದ್ದಕ್ಕೆ ಕ್ಷೇತ್ರದಲ್ಲಿ ವಿರೋಧ ಕೂಡ ವ್ಯಕ್ತವಾಗಿ ಚುನಾವಣೆಯಲ್ಲಿ ನುಂಗಲಾರದ ತುತ್ತಾಗಿ ಪರಿಣಮಿಸಲಿದೆ. ಇದನ್ನು ಸಮರ್ಥವಾಗಿ ನಿಭಾಯಿಸೋಕೆ ಈಶ್ವರ್ ಖಂಡ್ರೆ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ತರ ಹೈ ಟೆನ್ಷನ್ ಎಲೆಕ್ಷನ್ಗೆ ಈಗಲಿಂದಲೇ ತಯಾರಿ ಮಾಡಿದ್ದಾರೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರನ್ನ ಕ್ಷೇತ್ರಕ್ಕೆ ಕರೆಯಿಸಿ 1,400 ಕೋಟಿ ಅಭಿವೃದ್ಧಿ ಕಾಮಗಾರಿಗಳ ಚಾನಲೆ ನೀಡುವ ಮೂಲಕ ಅಭಿವೃದ್ಧಿ ಮಂತ್ರ ಹಾಡಿದ್ದಾರೆ. ಸಿದ್ದರಾಮಯ್ಯ ಕೂಡ ಈಶ್ವರ್ ಖಂಡ್ರೆಗೆ ಮತ್ತೊಮ್ಮೆ ಗೆಲ್ಲಿಸುವಂತೆ ಮತದಾರನ ಮುಂದೆ ಮನವಿ ಮಾಡಿದ್ದಾರೆ. ನವ ಕರ್ನಾಟಕವನ್ನು ನಿರ್ಮಾಣ ಮಾಡತಕ್ಕಂತ ಅವಕಾಶವನ್ನ ಮತ್ತೊಮ್ಮೆ ನಮಗೆ ಕೊಡಬೇಕು, ಈಶ್ವರ್ ಖಂಡ್ರೆ ಅವರಿಗೆ ಮತ್ತೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಂಡು ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿರೋ ಈಶ್ವರ್ ಖಂಡ್ರೆ ತನ್ನ ಎದುರಾಳಿ ಬಿಜೆಪಿಯ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮೇಲೆ ವಾಗ್ದಾಳಿ ಮಾಡಿ ರಣರಂಗದಲ್ಲಿ ಹೂಂಕರಿಸಿದ್ದಾರೆ. ಈಶ್ವರ್ ಖಂಡ್ರೆ ಹೂಂಕರಿಸಿದ್ರೆ ಪ್ರಕಾಶ್ ಖಂಡ್ರೆ ಸುಮ್ಮನೆ ಇರ್ತಾರ? ಅವರು ಭಯಂಕರವಾಗಿ ಆರ್ಭಟಿಸಿದ್ದಾರೆ. ದಿನ ರಾತ್ ಎಕರೆಗೆ ಯಾಕ ಜೋ ಚೋರಿ ಕಾ ರಾಜ್ ಚಲ್ ರಹಾ ಹೈ, ಯಾಕ ಜೋ ಗುಂಡೆಯೋ ಕಾ ರಾಜ್ ಚಲ್ ರಹಾ ಹೈ, ಔರ್ ಉಸ್ಕೆ ಸಾಥ್ ಸಾಥ್ ಈಶ್ವರ್ ಖಂಡ್ರೆನೇ ಅಪ್ನೇ ಭಾಷಣ ಮೇ ಸಿಎಂ ಕೆ ಸಾಮ್ನೆ ಪ್ರಕಾಶ್ ಖಂಡ್ರೆ ಕಾ ಅರಬಿ ಸಮುದ್ರ ಮೇ ಡಾಲ್ ಹೋ ಬಲ್ಕೆ ಉನ್ಕೆ ಕಾರ್ಯಕರ್ತ ಕೋ ಜೋ ಹೋತಾ ಹೈ. ಈಶ್ವರ್ ಖಂಡ್ರೆ ತುಮಾರಾ ಗಬ್ಬೆ ತೋ ದಮ್ ನಹೀ ಹೈ. ವೇದಿಕೆಯಲ್ಲೇ ಗಳಗಳನೆ ಅತ್ತು ಬಿಟ್ಟಿದ್ದರು, ಭಾವೋದ್ವೇಗಕ್ಕೆ ಒಳಗಾಗಿ ಕಣ್ಣೀರಿಟ್ಟಿದ್ರು. ದಶಕಗಳಿಂದ ಬಾಲ್ಕಿಯಲ್ಲಿ ಖಂಡ್ರೆ ಪರಿವಾರವೇ ಅಧಿಕಾರಕ್ಕೆ ಬರ್ತಾ ಇದೆ. ತುಪ್ಪ ಎಲ್ ಬಿದ್ರು ಹೋಳಿಗೆ ಮೇಲೆ ಅಂದಂಗೆ ಬಿಜೆಪಿಯ ಪ್ರಕಾಶ್ ಖಂಡ್ರೆ ಹಾಗೂ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಯಾರಿಗೆದ್ರೂ ಖಂಡ್ರೆ ಮನೆಯವರೇ ಶಾಸಕರಾಗ್ತಾರೆ ಅಂತ ಕಳೆದ ಚುನಾವಣೆಯಲ್ಲಿ ಕೆಜೆಪಿಯಿಂದ ಸ್ಪರ್ಧಿಸಿದ ಬಿಎಸ್ವೈ ಆಪ್ತ ಡಿಕೆ ಸಿದ್ದರಾಮ್ ಖಂಡ್ರೆ ಹಟಾವ್ ಬಾಲ್ಕಿ ಬಚಾವ್ ಅಂತ ಪ್ರಚಾರ ಮಾಡಿ ಭಾರೀ ಲಾಭವನ್ನು ಪಡೆದುಕೊಂಡಿದ್ರು. ಆದರೆ ಈಗ ಅವರು ಬಿಜೆಪಿಯಲ್ಲಿಯೇ ಇದ್ದಾರೆ. ಟಿಕೆಟ್ ಈಗಾಗಲೇ ಪರಿವರ್ತನಾ ಯಾತ್ರೆಯ ಸಂದರ್ಭದಲ್ಲಿ ಯಡಿಯೂರಪ್ಪ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಹೆಸರು ಘೋಷಣೆ ಮಾಡಿದ್ದಾರೆ. ಟಿಕೆಟ್ ಕೈ ತಪ್ಪಿದ ಡಿಕೆ ಸಿದ್ದರಾಮ್ ವೇದಿಕೆಯಲ್ಲೇ ಜನರ ಮುಂದೆ ಗಳಗಳನೆ ಕಣ್ಣೀರ್ ಹಾಕಿ ಭಾವೋದ್ವೇಗಕ್ಕೆ ಒಳಗಾದರು. ಪ್ರಕಾಶ್ ಖಂಡ್ರೆ ಅವರು ಗೆಲ್ಲಬೇಕು ಅಂತಿದ್ರೆ ಡಿಕೆ ಸಿದ್ದರಾಮ್ ಅವರು ಪೂರ್ಣ ಸಹಕಾರವನ್ನು ಕೊಡಬೇಕು. ನೀವಿಬ್ರು ಒಂದೇ ರೀತಿ ಒಂದೇ ತಾಯಿಯ ಮಕ್ಕಳಂತೆ, ಈ ಕ್ಷೇತ್ರ ಮಾತ್ರ ಅಲ್ಲ ಬೀದರ್ ಜಿಲ್ಲೆ ಎಲ್ಲ ಕ್ಷೇತ್ರ ಕೆಲಸಕ್ಕೆ ಸಹಕಾರವನ್ನು ಕೊಟ್ಟರೆ ನಂತರ ನಾನು ಡಿಕೆ ಸಿದ್ದರಾಮ್ ಅವರಿಗೂ ಸಹ ನಮ್ಮ ಸರ್ಕಾರ ಬಂದ ಮೇಲೆ ಸರಿಯಾದಂತಹ ಸ್ಥಾನಮಾನ ಕೊಡ್ತೇನೆ ಅನ್ನೋ ಭರವಸೆಯನ್ನು
ಯಡಿಯೂರಪ್ಪನವರ ಈ ನಿರ್ಧಾರದ ನಂತರ ಡಿಕೆ ಸಿದ್ದರಾಮ್ ಬಿಎಸ್ವೈ ಮೇಲೆ ಕೆಂಡಕಾರಿ, ಮತ್ತೆ ಪಕ್ಷೇತರನಾಗಿ ಜನರ ಮುಂದೆ ಹೋಗಿ ಖಂಡ್ರೆ ಹಟಾವ್ ಬಾಲ್ಕಿ ಬಚಾವ್ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಇತ್ತೀಚೆಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕೋರ್ ಕಮಿಟಿ ಮೀಟಿಂಗ್ ನಡೆಸಿ ಟಿಕೆಟ್ ಘೋಷಣೆ ಮಾಡಿದ್ದಕ್ಕೆ ಯಡಿಯೂರಪ್ಪಗೆ ಕ್ಲಾಸ್ ತಗೊಂಡಿದ್ದು, ಟಿಕೆಟ್ ಸರ್ವೆ ಮಾಡಿ ಕೊಡ್ತೀವಿ, ಕೊಡೋರು ನಾವು ಅಂತ ಹೇಳಿದ್ದಕ್ಕೆ ಪ್ಲೇಟ್ ಚೇಂಜ್ ಮಾಡಿದ ಡಿಕೆ ಸಿದ್ದರಾಮ್, ನಾನು ಬಿಜೆಪಿಯ ಪಕ್ಕಾ ಕಾರ್ಯಕರ್ತ, ಪಕ್ಷ ನನಗೆ ಟಿಕೆಟ್ ನೀಡಲಿದೆ ಅಂತ ಮತ್ತೊಮ್ಮೆ ಆಸೆಯಲ್ಲಿದ್ದು ಬಿಜೆಪಿ ಮಂತ್ರವನ್ನ ಜಪಿಸುತ್ತಿದ್ದಾರೆ. ಲಿಂಗಾಯತ ಪ್ರಾಬಲ್ಯ ಹೆಚ್ಚಿರೋ ಬಾಲ್ಕಿ ವಿಧಾನಸಭೆಯಲ್ಲಿ ಮೂವರು ನಾಯಕರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು ಮತ ವಿಭಜನೆಯಲ್ಲಿ ಸಾಕಷ್ಟು ಗೊಂದಲ ಆಗಬಹುದು. ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದ ಸೈಡ್ ಇಫೆಕ್ಟ್ ಕಾಂಗ್ರೆಸ್ಗೆ ಈ ಕ್ಷೇತ್ರದಲ್ಲಿ ಆಗ್ತಿದೆ. ಆದರೆ ಮೂರು ಹಳೆ ತಲೆಮಾರುಗಳು ಏನಿದ್ದು ಅವು ಇವತ್ತು ಸಕ್ರಿಯ ರಾಜಕೀಯ ಸಕ್ರಿಯದಿಂದಿಲ್ಲ. ಇಬ್ಬರಂತೂ ನಮ್ಮ ಮಧ್ಯದಲ್ಲಿಲ್ಲ, ಕಬ್ಬಿಮಣ್ಣ ಕಂಡ್ರೆಯವರಂತೂ ಇಲ್ಲ. ಇಂಥ ಸಂದರ್ಭದಾಗ ನಮ್ಮ ಜಿಲ್ಲೆ ಮೇಲೆ ಖರ್ಗೆ ಅವ್ರದ್ದು ಮತ್ತು ಮಲ್ಲಿಕಾರ್ಜುನ ಧರ್ಮ ಸಿಂಗ್ ಅವ್ರದ್ದು ಗುಲ್ಬರ್ಗಾ ಜಿಲ್ಲೆಯವರದ್ದು ರಾಜಕೀಯವಾಗಿ ನಮ್ಮ ಮೇಲೆ ನಮ್ಮ ಬೀದರ್ ಜಿಲ್ಲೆ ಮೇಲೆ ಹಿಡ್ತಾ ಬಂದಿತ್ತು. ಏನೇ ಆದರೂ ಪ್ರಕಾಶ್ ಖಂಡ್ರೆ ಹಾಗೂ ಡಿ ಕೆ ಸಿದ್ದರಾಮ್ ಇಬ್ಬರಲ್ಲಿ ಬಿಜೆಪಿ ಅಭ್ಯರ್ಥಿ ಒಬ್ಬರಾಗಲಿದ್ದಾರೆ. ಟಿಕೆಟ್ ಘೋಷಣೆ ನಂತರ ಇವರಲ್ಲಿ ಏನಾದರೂ ಬಿರುಕು ಬಂದು ಭಿನ್ನಮತವಾದರೆ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆಗೆ ಸಕ್ಕರೆ ತಿಂದಷ್ಟು ಖುಷಿ. ಈ ಎರಡೂ ಹುಲಿಗಳು ಒಂದಾದರೆ ಈಶ್ವರ್ ಖಂಡ್ರೆ ರಣರಂಗದಲ್ಲಿ ಅಪಾಯಕ್ಕೆ ಸಿಲುಕೋದು ಗ್ಯಾರಂಟಿ. ಬೀದರ್ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಿಸಿ ರಾಜ್ಯ ಮಟ್ಟದಲ್ಲಿ ಪ್ರಬಲ ನಾಯಕ ಎಂಬ ಖ್ಯಾತಿಯನ್ನು ಪಡೆಯೋಕೆ ಪಣ ತೊಟ್ಟ ಕಾಂಗ್ರೆಸ್ನ ಈ ಹಿರಿಯ ಸ್ಟೈಲಿಶ್ ಲೀಡರ್ ಭವಿಷ್ಯವನ್ನು ನಿರ್ಧರಿಸೋದು ಬಾಲ್ಕಿ ಜನರು. ಒಮ್ಮೆ ಶಾಸಕನಾಗಿ ಬಿಜೆಪಿ ಸರ್ಕಾರ ಬಂದರೆ ಮಂತ್ರಿಯಾಗುವ ಕನಸು ಹೊತ್ತುಕೊಂಡ ಪ್ರಕಾಶ್ ಖಂಡ್ರೆಗೆ ಡಿ ಕೆ ಸಿದ್ದರಾಮ್ ಸಾಥ್ ಕೊಡ್ತಾರ? ಇಲ್ಲ ಡಿ ಕೆ ಸಿದ್ದರಾಮ್ಗೆ ಪಕ್ಷ ಗ್ರೀನ್ ಸಿಗ್ನಲ್ ಕೊಟ್ಟು ಪ್ರಕಾಶ್ ಖಂಡ್ರೆಗೆ ಸಾರಥಿಯಾಗುವಂತೆ ಯುದ್ಧಕ್ಕೆ ಇಳಿಸ್ತಾರ? ಎಲ್ಲ ಪ್ರಶ್ನೆಗಳಿಗೆ ಸಮಯವೇ ಉತ್ತರಿಸುತ್ತೆ. ಕಾಂಗ್ರೆಸ್ ಕಮಾನು ಕೈಯಲ್ಲಿ ಹಿಡಿದು ಕಮಾಲ್ ಮಾಡೋಕೆ ನಿಂತ ಈಶ್ವರ್ ಖಂಡ್ರೆಗೆ ಬಿಜೆಪಿ ಭಿನ್ನ ಮತವೇ ಶ್ರೀರಕ್ಷೆಯಾಗಲಿದೆ. ಹಾಗಾದರೆ ಬಿಜೆಪಿ ಕತೆ ಏನು? ನಿಜವಾಗ್ಲೂ ಬಿಜೆಪಿಯಲ್ಲಿ ಭಿನ್ನ ಮತ ಇದೆಯಾ? ಬಿಜೆಪಿಯ ಬೀದರ್ ಜಿಲ್ಲೆಯ ಏಕೈಕ ಶಾಸಕ ಪ್ರಭು ಚೌಹಾಣ್ ಈ ಬಾರಿ ಬಾರಿಸ್ತಾರ ಹ್ಯಾಟ್ರಿಕ್ ಗೆಲುವು? ನೋಡ್ಕೊಂಬನ್ನಿ. ಹಾಲಿ ಶಾಸಕ ಪ್ರಭು ಚೌಹಾಣ್ ಟಿಕೆಟ್ ಕೈ ತಪ್ಪುತ್ತ. ಸಂಸದ ಮತ್ತು ಶಾಸಕರ ನಡುವಿನ ಒಳಜಗಳ ಮುಗಿತ. ಕಮಲದ ಒಡಕು ಕೈಗೆ ಬಂಡವಾಳವಾಗುತ್ತ. ಧರಮ್ ಸಿಂಗ್ ಪುತ್ರ ವಿಜಯ್ ಸಿಂಗ್ ಕಿಂಗ್ ಮೇಕರ್ ಆಗ್ತಾರ? 2008 ಕಾಂಗ್ರೆಸ್ನಲ್ಲಿದ್ದ ದಿವಂಗತ ಗುರುಪಾದಪ್ಪ ನಾಗಮಾರಪಳ್ಳಿ ಅವರನ್ನ 4 ಬಾರಿ ಮಂತ್ರಿ ಮಾಡಿ ವಿಧಾನಸಭೆ ಕಳುಹಿಸಿದ ಕ್ಷೇತ್ರ ಮೀಸಲು ಕ್ಷೇತ್ರವಾದ್ರಿಂದ ಮಹಾರಾಷ್ಟ್ರದ ಮುಂಬೈ ಎಂಬ ಮಾಯಾ ನಗರಿಯಲ್ಲಿದ್ದ ಉದ್ಯಮಿ ಪ್ರಭು ಚೌಹಾಣ್ ಕೇಂದ್ರ ನಾಯಕ ಗೋಪಿನಾಥ್ ಮುಂಡೆ ಅವರ ಆಶೀರ್ವಾದದಿಂದ ಬಿಜೆಪಿ ಅಭ್ಯರ್ಥಿಯಾಗಿ 2 ಬಾರಿ ಎಲೆಕ್ಷನ್ ಸ್ಪರ್ಧಿಸಿ 25,000 ಬಹುಮತದ ಗೆಲುವು ಬುಟ್ಟಿ ಹಾಕಿಕೊಂಡ ನಾಯಕ ಪ್ರಭು ಚೌಹಾಣ್. ಸಾಕಷ್ಟು ಹಣಬಲ ಹೊಂದಿರೋ ಇವರು ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಎಂಬ ಹಠಮಾರಿತನ. ಬೆಳಿಗ್ಗೆ ಬೇಗ ಎದ್ದು ಜನರ ಮುಂದೆ ನಿಲ್ಲೋ ಫುಲ್ ಟೈಮ್ ಲೀಡರ್. ವರ್ಷಕ್ಕೆ 2 ಬಾರಿ ಗ್ರಾಮ ಸಂಚಾರ ಹೆಸರಿನಲ್ಲಿ ಜನರ ಮನೆ ಬಾಗಿಲಿಗೆ ಅಧಿಕಾರಿಗಳ ತಂಡ ಹೋಗಿ ಸಮಸ್ಯೆ ಆಲಿಸಿದ ಹೆಗ್ಗಳಿಕೆ ಇವರಿಗಿದೆ. ಪ್ರಭು ಚೌಹಾಣ್ ಟಿಕೆಟ್ ತಪ್ಪಿಸಲು ಹುನ್ನಾರ. ಪ್ಲಾನ್ ಮಾಡಿದ್ರ ಮಹಿಳಾ ಲೀಡರ್. ಕಳೆದ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ ಕೆಜೆಪಿಯಿಂದ ಧನಾಜಿ ಜಾಧವ್ ದಿವಂಗತ ಗುರುಪಾದಪ್ಪ ನಾಗಮಾರಪಳ್ಳಿ ಸಹಕಾರದಿಂದ ಅಖಾಡದಲ್ಲಿ ಇದ್ರು. ಈ ಬಾರಿಯೂ ಬಿಜೆಪಿ ಟಿಕೆಟ್ಗಾಗಿ ಭಾರಿ ಕಸರತ್ತು ಮಾಡಿದ್ರು. ಇವರೊಂದಿಗೆ ಕಳೆದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿದ್ದ ಸುಚಿತ್ರ ಹಂಗರಗಿ ಕೂಡ ಪ್ರಭು ಚೌಹಾಣ್ ಮೇಲೆ ಸ್ಕೆಚ್ ಹಾಕಿದ್ರು. ಶಾಸಕ ಪ್ರಭು ಚೌಹಾಣ್ ವಿರುದ್ಧ ಮುನಿಸಿಕೊಂಡ ಸಂಸದ ಭಗವಂತ ಖೂಬಾ ಈ ರಾಜಕೀಯ ಒಳಜಗಳದಲ್ಲಿ ಫುಲ್ ಎಂಟ್ರಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುಚಿತ್ರ ಹಂಗರಗೆ ಮತ್ತು ಧನಾಜಿ ಜಾಧವ್ ಇಬ್ಬರೂ ರಾಜ್ಯ ಚುನಾವಣೆ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್, ಪಿಯೂಷ್ ಗೋಯಲ್, ಮುರಳೀಧರ್ ರಾವ್ಗೆ ಪ್ರಭು ಚೌಹಾಣ್ ವಿರುದ್ಧ ಸಾಲು ಸಾಲು ದೂರನ್ನ ಕೊಟ್ಟಿದೆ. ಈ ದೂರನ್ನೇ ಆಧರಿಸಿ ಕೋರ್ ಕಮಿಟಿಯಲ್ಲಿ ಹಾಲಿ ಶಾಸಕ ಪ್ರಭು ಚೌಹಾಣ್ ಟಿಕೆಟ್ ಕಟ್ ಆಗುತ್ತೆ ಅನ್ನೋ ಗುಸುಗುಸು ಚರ್ಚೆಯೂ ಆಗಿತ್ತು. ಇನ್ನು ಈ ಸುಚಿತ್ರ ಹಂಗರಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ಪತ್ನಿ ಸೋನಲ್ ಶಾ ಜೊತೆ ಒಂದೆರಡು ಫೋಟೋ ಕ್ಲಿಕ್ಕಿಸಿಕೊಂಡು ಹತ್ತಿರದ ಸಂಬಂಧಿತರ ಜಿಲ್ಲಾ ಬಿಜೆಪಿಯಲ್ಲಿ ಬಂಡಾಯದ ಹೊಗೆಯನ್ನ ಆವರಿಸಿದರು. ಇದರ ಪರಿಣಾಮ ಪರಿವರ್ತನಾ ಯಾತ್ರೆಯ ಸಂದರ್ಭದಲ್ಲಿ ಎರಡೆರಡು ವೇದಿಕೆ ಹಾಕಿ ಯಡಿಯೂರಪ್ಪ ಅವರಿಗೆ ಮುಜುಗುರಕ್ಕೀಡು ಮಾಡಿದ್ರು. ಯಡಿಯೂರಪ್ಪ ಇದನ್ನೆಲ್ಲ ಅರಿತು ಪ್ರಭು ಚೌಹಾಣ್ ಅಭ್ಯರ್ಥಿ ಅಂತ ಘೋಷಣೆ ಕೂಡ ಮಾಡಿದರು. ಇದೇ ವೇಳೆಯಲ್ಲಿ ಧನಾಜಿ ಜಾಧವ್ಗೆ ವೇದಿಕೆಯಿಂದ ಬಿಜೆಪಿ ಕಾರ್ಯಕರ್ತರು ನೂಕಿದ್ದು ಗಲಾಟೆ ಕೂಡ ಆಯಿತು. ರಾಜಕೀಯದಲ್ಲಿ 2-2-4 ಆಗುವುದಿಲ್ಲ, 5 ಆಗ್ತವೆ ಅಂತ ಇದಕ್ಕೆ ಹೇಳ್ತಾರೆ ನೋಡಿ. ಇಷ್ಟೆಲ್ಲ ಗದ್ದಲ ಗಲಾಟೆ ಆದ ನಂತರ ಇತ್ತೀಚೆಗೆ ರಾಜ್ಯಕ್ಕೆ ಬಂದ ಅಮಿತ್ ಶಾ
ಕೋರ್ ಕಮಿಟಿಯಲ್ಲಿ ಕ್ಲಾಸ್ ತಗೊಂಡಿದ್ದಕ್ಕೆ ಬೀದರ್ ಸಂಸದ ಭಗವಂತ ಖೂಬಾ ಪ್ರಭು ಚೌಹಾಣ್ ಮೇಲಿನ ಮುನಿಸು ಮುರಿದುಕೊಂಡು ಮತ್ತೆ ಚೌಹಾಣ್ ಗೆಲುವಿಗೆ ಕೆಲಸ ಮಾಡೋಣ ಅಂತ ಪ್ಲೇಟ್ ಚೇಂಜ್ ಮಾಡಿದ್ದು ಬಿಜೆಪಿ ಬಂಡಾಯಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಭಾಷಣದಾಗ ಹೇಳಿದಾನ ಈ ಸರ್ತಿ ಜಾಸ್ತಿ ಮತದಲ್ಲಿ ಮತ್ತೊಂದು ಸರ್ತಿ ಶಾಸಕ ಮತ್ತೊಂದು ಸರ್ತಿ ಅಂದ್ರೆ ಅರ್ಥ ಏನದು? ಪ್ರಭು ಚೌಹಾಣ್ ಅವರಿಗೆ ನಾವು ಕೆಲಸ ಕಲಿಸಬೇಕಾಗಿದೆ. ಇನ್ನು ವಿರೋಧ ಪಕ್ಷಗಳೇ ಇಲ್ಲದೆ ಒಂಟಿ ಸಲಗದಂತೆ ಏಕಾಂಗಿಯಾಗಿ ಕ್ಷೇತ್ರವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡ ಪ್ರಭು ಚೌಹಾಣ್ಗೆ ಟಾಂಗ್ ಕೊಟ್ಟಿದ್ದು ಮಾಜಿ ಸಿಎಂ ಧರಂ ಸಿಂಗ್ ಪುತ್ರ ವಿಧಾನ ಪರಿಷತ್ನ ಸದಸ್ಯ ವಿಜಯ್ ಸಿಂಗ್. ಕಳೆದ 4 ವರ್ಷಗಳಿಂದ ಔರಾದ್ ಕ್ಷೇತ್ರದಲ್ಲಿ ಸುತ್ತಾಡಿ ಜೀರೋ ಆಗಿದ್ದ ಕಾಂಗ್ರೆಸ್ಗೆ ಜೀವ ತುಂಬಿದ ಕಿಂಗ್ ಮೇಕರ್ ಇವರು. ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯಲ್ಲಿ ಬಹುಮತ ಗಳಿಸಿರುವ ವಿಜಯ್ ಸಿಂಗ್ ಈ ಬಾರಿಯ ಚುನಾವಣೆಯಲ್ಲಿ ಪ್ರಭು ಪರಾಭವಕ್ಕೆ ಫುಲ್ ಪ್ಲಾನ್ ಮಾಡಿಕೊಂಡು ಕಾಂಗ್ರೆಸ್ ಸೈನ್ಯವನ್ನ ಅಖಾಡಕ್ಕಿಳಿಸಿದ್ದಾರೆ. ಏನು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ, ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೊಂದು ಮಾತು ಹೇಳಬೇಕಂದ್ರೆ ಈ ಸಲ ಮುಂದಿನ ಬರೋ ಚುನಾವಣೆಯಲ್ಲಿ ನಮ್ಮ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್. ಕಾಂಗ್ರೆಸ್ ನಾಯಕರಿಲ್ಲದೆ ಬರಿದಾಗಿ ಬಣಬಣಗೊಳಿಸ್ತಾ ಇದ್ದ ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಹೊಸ ಆಯಾಮ ಕೊಟ್ಟ ವಿಜಯ್ ಸಿಂಗ್ ರಾಜ್ಯ ನಾಯಕರನ್ನ ತಂದು ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಗೆಲ್ಲಿಸಬೇಕು ಅನ್ನೋ ಫರ್ಮಾನು ಕೆಪಿಸಿಸಿ ಅಧ್ಯಕ್ಷರು ಹಾಕಿದ್ದಾರೆ. ಇದು ಮೀಸಲು ಕ್ಷೇತ್ರ, ಯಾವ ಭದ್ರತೆ ಇದೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ? ಯಡಿಯೂರಪ್ಪ ಮುಖ್ಯಮಂತ್ರಿಗಳಾದಾಗ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಕಚೇರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತೆಗೆಸಿದ್ರೆ ನೀವು ಅಂಥವರಿಗೆ ಇಲ್ಲಿ ಗೆಲ್ಲಿಸ್ತೀರಲ್ಲಪ್ಪ. ಗೆಲ್ಲಿಸಬಾರ್ದು, ಖಂಡಿತವಾಗಿ ಗೆಲ್ಲಿಸಬಾರ್ದು. ಈ ಬಾರಿ ಕಾಂಗ್ರೆಸ್ ಗೆದ್ದೇ ಗೆಲ್ಲಬೇಕು. ಮೀಸಲು ಕ್ಷೇತ್ರವಾದ್ದರಿಂದ ವಿಜಯ್ ಸಿಂಗ್ ಇಲ್ಲಿ ಕಿಂಗ್ ಮೇಕರ್ ಆಗುವ ಮೂಲಕ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ತಂದೆಯಾದ ದಿವಂಗತ ಧರಂ ಸಿಂಗ್ ಸ್ಥಾನ ತುಂಬೋಕೆ ಕನಸನ್ನ ಕಟ್ಕೊಂಡಿದ್ದು ಆಕಾಂಕ್ಷಿಗಳ ಸಾಲು ಹೆಚ್ಚಾಗಿ ಹೋಗಿದೆ. ಹೈಕಮಾಂಡ್ ಸಿಗ್ನಲ್ ಕೊಟ್ಟವರಿಗೆ ಟಿಕೆಟ್ ಸಿಗುತ್ತೆ, ಟಿಕೆಟ್ ಸಿಕ್ಕವರಿಗೆ ಗೆಲ್ಲಿಸುವ ಜವಾಬ್ದಾರಿ ವಿಜಯ್ ಸಿಂಗ್ ಮೇಲಿದೆ. ಆದರೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿಯೇ ಹನುಮಂತನ ಬಾಲವಾಗಿದೆ. ಡಾಕ್ಟರ್ ಲಕ್ಷ್ಮಣ್ ಸುರಳ್ಳಿಕರ್, ಭೀಮಸೇನ್ ರಾವ್ ಸಿಂಧೆ, ಚರಣ್ ಸಿಂಗ್ ರಾಠೋಡ್, ರಾಮಣ್ಣ ವಡಿಯರ್, ವಿಜಯ್ ಕುಮಾರ್ ಗೌಡ್ಯಾಳ್, ಶಂಕರ್ ದೊಡ್ಡಿ, ಬಕಪ್ಪ ಕೋಟೆ, ಕೆ ಪುಂಡ್ಲಿಕರಾವ್ ಹೀಗೆ ಹಲವು ಆಕಾಂಕ್ಷಿಗಳಿದ್ದಾರೆ. ಹೀಗೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾದಂಗೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಸಂದರ್ಭದಲ್ಲಿ ಬಂಡಾಯದ ಭೀತಿ ಆವರಿಸಲಿದೆ. ಇದು ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಹಾದಿ ಮಾಡಿಕೊಳ್ಳಿದೆ ಅಂತ ಖುದ್ದು ಕೆಪಿಸಿಸಿ ಅಧ್ಯಕ್ಷರೇ ಆಕಾಂಕ್ಷಿಗಳಿಗೆ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಜೆಡಿಎಸ್ ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಿದೆ. ಆದರೆ ವಿಶ್ವನಾಥ್ ದೀನೆ ಈ ಬಾರಿ ಜೆಡಿಎಸ್ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಟಿಕೆಟ್ ಗದ್ದಲ ಎಬ್ಬಿಸಿದ್ದ ಧನಾಜಿ ಜಾಧವ್ಗೆ ಸೈಲೆಂಟ್ ಆಗಿ ಸೈಡ್ಗೆ ಕೂಡಿಸಿ ಪ್ರಭು ಚೌಹಾಣ್ ಬೆನ್ನು ತಟ್ಟಿರೋ ಕೂಬಾ ನಡಿಯಿಂದ ಪ್ರಭು ಚೌಹಾಣ್ಗೆ ಆನೆ ಬಲ ಬಂದಂತಾಗಿದೆ. ಇನ್ನು ಕಳೆದ ಬಾರಿ ವಿರೋಧಿಸಿದ್ದ ಗುರುಪಾದಪ್ಪ ನಾಗಮಾರಪಳ್ಳಿ ಪುತ್ರ ಸೂರ್ಯಕಾಂತ್ ಮತ್ತು ಉಮಾಕಾಂತ್ ಪ್ರಭು ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಇರುವಾಗ ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣ್ತಾ ಇರೋ ಚೌಹಾಣ್ ನಿದ್ದೆಗೆಡಿಸಿ ಮತದಾರನ ಮನಸ್ಸಲ್ಲಿ ಮನೆ ಮಾಡಿ ಮನಸ್ಸು ಬದಲಾಯಿಸಿ ಅಸ್ತಿತ್ವ ಉಳಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ಸು ಸಾಧಿಸುತ್ತಾ ಕಾದ್ ನೋಡಬೇಕು. ಬೀದರ್ ಜಿಲ್ಲೆಯ 2 ಹೈಟೆನ್ಷನ್ ಕ್ಷೇತ್ರಗಳ ಬಗ್ಗೆ ನಾವು ಈಗಾಗಲೇ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಮತ್ತೊಂದು ಇಂಪಾರ್ಟೆಂಟ್ ಕ್ಷೇತ್ರ ಅಂತಂದರೆ ಅದು ಬೀದರ್ ದಕ್ಷಿಣ ಕ್ಷೇತ್ರ. ಇದನ್ನು ಸದ್ಯಕ್ಕೆ ಅಶೋಕ್ ಖೇಣಿಯವರು ಪ್ರತಿನಿಧಿಸ್ತಾ ಇದ್ದಾರೆ. ಹಾಗಿದ್ರೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಉಂಟು ನೋಡ್ಕೊಂಬನ್ನಿ. ಅಶೋಕ್ ಖೇಣಿ ಮತ್ತೆ ಗೆಲ್ತಾರೆ. ಅಥವಾ ಬಂಡೆಪ್ಪ ಗೆದ್ದು ಬರ್ತಾರ? ನೈಸ್ ಮುಖ್ಯಸ್ಥ ಅಶೋಕ್ ಖೇಣಿ ಪ್ರತಿನಿಧಿಸ್ತಾ ಇರೋ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಮತ್ತೆ ಮಕ್ಕಳ ಪಕ್ಷದಿಂದ ಅಶೋಕ್ ಖೇಣಿ ವಿಧಾನಸಭೆ ಪ್ರವೇಶ ಮಾಡೋಕೆ ಈಗ ತುದಿಗಾಲಲ್ಲಿ ನಿಂತಿದ್ದಾರೆ.
ಮಾಜಿ ಸಚಿವ ಜೆಡಿಎಸ್ ನಾಯಕ ಬಂಡೆಪ್ಪ ಕಾಶಂಪೂರ್ ಅವರನ್ನೇ ಸೋಲಿಸಿದ ಉದ್ಯಮಿ ಅಶೋಕ್ ಖೇಣಿ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಸ್ಟೈಲಿಶ್ ಸಮಾವೇಶಗಳು ಮಾಡುವ ಮೂಲಕ ಜನರ ಮಧ್ಯೆ ಮತ್ತೆ ಅಟ್ರಾಕ್ಷನ್ ಮಾಡಿಕೊಳ್ಳೋಕೆ ಹೊರಟಿದ್ದಾರೆ. ತಾರೆಯರನ್ನ ಹಳ್ಳಿಗಳ ಧಾರ್ಮಿಕ ಕಾರ್ಯದಲ್ಲಿ ತಂದು ಡ್ಯಾನ್ಸ್ ಮಾಡಿಸಿ ಜನರ ಗಮನ ಸೆಳೆದಿದ್ದಾರೆ. ಕಳೆದ ಬಾರಿ ಜನರಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಿಸಿ ದಕ್ಷಿಣ ಕ್ಷೇತ್ರ ಸಿಂಗಪುರ್ ಮಾಡ್ತೀನಿ ಅಂತ ಖೇಣಿ ಸಾಹೇಬರು ಮುಂಬೈ ಬೆಂಗಳೂರಿನ ಹಲವು ಸ್ಟಾರ್ಗಳನ್ನು ಕ್ಷೇತ್ರಕ್ಕೆ ಕರೆಸಿ ಫುಲ್ ಹವಾ ಮೇಂಟೈನ್ ಮಾಡಿ ದಶಕಗಳಿಂದ ಜನರ ಮಧ್ಯೆ ರಾಜಕೀಯ ಮಾಡ್ತಾ ಇದ್ದ ಬಂಡೆಪ್ಪ ಕಾಶಂಪೂರ್ ಅವರನ್ನ 10,000 ಮತಗಳ ಅಂತರದಿಂದ ಸೋಲಿಸಿದ್ರು. ಈ ಬಾರಿ ಜನ ಮತ್ತೆ ಬಂಡೆಪ್ಪರತ್ತ ಮುಖ ಮಾಡ್ತಾರಾ ಇಲ್ಲ ಖೇಣಿ ಕಮಾಲ್ಗೆ ಮನಸೋಲ್ತಾರ? ಕಾಂಗ್ರೆಸ್ನ ಮಾಜಿ ಸಿಎಂ ಧರಂ ಸಿಂಗ್ ಅಳಿಯ ಚಂದ್ರಸಿಂಗ್ ಮತ್ತು ಮೀನಾಕ್ಷಿ ಸಂಗ್ರಾಮ್ ಕೂಡ ಕ್ಷೇತ್ರದಲ್ಲಿ ಸುತ್ತಾಡಿಕೊಂಡಿದ್ದು ಟಿಕೆಟ್ಗಾಗಿ ಕಸರತ್ತು ಮಾಡ್ತಿದ್ದಾರೆ. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಶೈಲೇಂದ್ರ ಬೆಳ್ದಾಳೆ ಈ ಬಾರಿ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಕಳೆದ ಬಾರಿ ನಾನು ಎಲೆಕ್ಷನ್ ನಿಂತು ಸೋತಿದ್ದೀನಿ. ಸೋತ ಮೇಲೆ ಒಂದಿನೂ ಮನೆ ಕೂತಿಲ್ಲ. ನಿರಂತರ ಜನರ ಜೊತೆ, ಜನರ ಸಮಸ್ಯೆ, ಯಾರೇ ಕ್ಷೇತ್ರದಲ್ಲಿ ಯಾರು ಹುಟ್ಟಿರಲಿ, ಯಾರು ಮರಣ ಹೊಂದಿರಲಿ, ಯಾರು ಮದುವೆ ಸಮಾರಂಭ ಇರಲಿ, ಅವ್ರ ಕಷ್ಟ ಸುಖದಲ್ಲಿ ಯಾವುದೇ ಜಾತಿ ಧರ್ಮ ಬಲ್ದೇನೆ ಎಲ್ಲರಿಗೆ ತೊಗೊಂಡು ಹೋಗೋ ಪ್ರಯತ್ನ ನಾನು ಮಾಡಿದ್ದೀನಿ. ಅದಕ್ಕೆ ನಾನು ಒಳ್ಳೆಯ ವಾತಾವರಣ ಇದೆ, ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ, ನಾಯಕರು ನನ್ನ ಜೊತೆ ಇದ್ದಾರೆ, ಮತದಾರರು ನಮ್ಮ ಜೊತೆ ಇದ್ದಾರೆ. ಅದಕ್ಕೆ ಪಕ್ಷ ಹಾಗೂ ಕಾರ್ಯಕರ್ತರು ನಮ್ಮ ನಾಯಕರು ಆಶೀರ್ವಾದ ಮಾಡಬೇಕಂತ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಹೀಗೆ ಪ್ರಬಲ ಹಿಂದುಳಿದ ಮತದಾರರು ಇರುವ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರದ ಮೇಲೆ ಚುನಾವಣೆ ಆದರೆ ಕುರುಬ ಸಮುದಾಯ ಬಂಡೆಪ್ಪ ಕಾಶಂಪೂರ್ಗೆ ಪ್ಲಸ್ ಆಗುವ ಸಾಧ್ಯತೆ ಇದ್ದು, ಈ ಕ್ಷೇತ್ರದಲ್ಲಿ ಅಶೋಕ್ ಖೇಣಿ ಜಾತಿಗೂ ಮೀರಿ ಲೆಕ್ಕಾಚಾರ ನಡೆಸಿದರೆ ಅದು ಎಲ್ಲಾ ಅಭ್ಯರ್ಥಿಗಳಿಗೆ ಅಪಾಯ ತಂದಿತ್ತು. ಆದರೆ ಮತದಾರನ ಮನಸ್ಸಿನಲ್ಲಿ ಏನಿದೆ ಬಲ್ಲವರು ಯಾರು? ಖೇಣಿಯವರು ಏನೋ ಅವರು ಕೆಲಸ ಮಾಡಿದಾರ ಅಥವಾ ಅವರಿಂದ ಏನೋ ಒಂದು ಜನ ನಿರೀಕ್ಷೆ ಇಟ್ಕೊಂಡಿತ್ತು. ಖೇಣಿ ಮನೆತನ ಅಂದರೆ ಭಾಳ ದೊಡ್ಡ ನಮ್ಮ ಬೀದರ್ ಜಿಲ್ಲೆ ಒಂದು ಪ್ರಸಿದ್ಧ ಮನೆತನ. ಆದರೆ ಆ ನಿರೀಕ್ಷೆಯನ್ನು ಅವರು ಇಟ್ಕೊಂಡು, ನಿರೀಕ್ಷೆಯನ್ನು ಅವರೇನು ಜನರ ನಿರೀಕ್ಷೆಗೆ ಅವ್ರೇನು ತಕ್ಕ ಕೆಲಸ ಅವರು ಮಾಡಿಲ್ಲ. ಈ ಸಲ ಕಾಶಂಪುರಿ ಅವರ ಕೈ ಹಿಡಿಯುವಂಥ ಒಂದು ಸಂಭಾವನೆ ನಾವು ಬೀದರ್ ಸೌತ್ನಲ್ಲಿ ನೋಡೋಣ. ಬೀದರ್ನಲ್ಲಿ ಯಾರು ನಿಲ್ತಾರೆ, ಯಾರು ಗೆಲ್ತಾರೆ ಅನ್ನೋದನ್ನು. ಆದರೆ ಯಾರೇ ಗೆಲ್ಲಲಿ ಅವರು ಬೀದರ್ನ ಅಭಿವೃದ್ಧಿಗಾಗಿ ಗಮನ ಹರಿಸಬೇಕು ಅನ್ನೋದು ನಮ್ಮ ಆಶಯ. ಅನಿಲ್ ಕುಮಾರ್ ದೇಶ್ಮುಖ್, ಪ್ರಜಾ ಟಿವಿ, ಬೀದರ್. ಬೀದರ್ನ ಮೂರು ಪ್ರಮುಖ ಕ್ಷೇತ್ರಗಳ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಬದಲಾಗುವಂತಹ ವಿದ್ಯಮಾನಗಳನ್ನು ನೋಡಿಕೊಂಡು ಮತ್ತಷ್ಟು ಚಿತ್ರಣಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ನಾಳೆ ಮತ್ತೊಂದು ಜಿಲ್ಲೆಯ ಇನ್ನೊಂದಿಷ್ಟು ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಅಲ್ಲಿವರೆಗೂ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.